ಹಾಕಿವ್ರಿ, ಆ ವರ್ಷ ಹಾಕಿದ್ದೀವ್ರಿ, ಈ ವರ್ಷ ಹಾಕಿವ್ರಿ, ಇಳುವರಿ ಚಲೋ ಬಂದತ್ರಿ. ತೊಗರಿಗೆ ಹಾಕಿದೀವ್ರಿ, ಆಮೇಲೆ ಗೊಂಜಾಳ, ಆಮೇಲೆ ಏನಿದು ಶೇಂಗಾಕ್ ಹಾಕಿವ್ರಿ. ಅವು ಚಲೋ ಆಗ್ಯಾವ್ರಿ, ಶೇಂಗಾನು ಚಲೋ ಆಗೈತ್ರಿ. ತೊಗರಿನು ಒಂದು ಎಕರೆಕಾಯಿ 6-7 ಕ್ವಿಂಟಲ್ ಬೆಳೆದಿರಿ ತೊಗರಿನು ರೀ. ಆಮೇಲೆ ಹಾದ ವರ್ಷ ನಾವು ನೀವು ಕೊಡುಕಿಂತ ಮೊದಲು ಅದನ್ನು ಹಾಕಿದ್ದಿಲ್ಲ ರೀ. ಅವಾಗ ನಾವು ಬರೀ ನೀರ ಸೌಳು ಇದ್ದಂಗಾಗಿ ಭೂಮಿಯಾಗ ಗೊನ್ನಿ ಉಳ್ಳದಂಗಾಗಿ ಯಾವ ಇದು ಆಗಿ ಸರಿಯಾಗಿ ಬಂದಿದ್ದಿಲ್ಲ. ಆಮೇಲೆ ಗೊಂಜಾಳನು ಸರಿಯಾಗಿದ್ದಿಲ್ಲ. ಈ ಸಲ ಬೇಸಿ ಆಗೈತ್ರಿ, ಅದನ್ನ ಅನುಕೂಲ ಐತೆ ನೋಡಿ. ಹೆಚ್ಚು ಇಳುವರಿ ಆಗಿತ್ತು ಬಿಡ್ರಿ. ಊರಾಗ ಹಲಗಣ್ರಿ, ನಮ್ಮ ಮಾನಿಂಗ್ ಅಂತೇಳಿ ಅಲ್ಲಿ ಹಲಗಣಿ ಅವ್ರಿ ನಾವು ರೀ. ಅದಕ್ಕೆ ಈಗ ಜಿಪ್ಸಮ್ ಇದನ್ನು ಕೊಟ್ಟಿದ್ರಲ್ಲ ನೀವ್ರಿ, ಅದು ನಾವು ಏರಿಯಾ ಗೊಬ್ಬರ ಇದು DAP ಹಾಕೋತ ಬರ್ತಿದ್ರು ರೀ. ಆಮೇಲೆ ಈಗ ಏನೈತಿ, ಹೊಳಮಾಡಿ ನೀವು ಕೊಟ್ಟು ಗೊಬ್ಬರ ವಾಪಸ್ಸಾಗ್ತಿದ್ರು ರೀ. ಏರಿಯಾ ಗೊಬ್ಬರ ಈಗ ಏನು ಕಡಿಮೆ ಮಾಡಿದ್ರು ರೀ, ನಾವು ಪಾದಬಾರಿ ಹಾಕ್ತಿದ್ರು ರೀ. ಈ ಸಲ ಮೊಲ್ಲವ್ರು ಕೂಡ ಅದನ್ನು ಹಾಕೋತಾರೆ, ಇದು ಮಾಡ್ಕೋತಿದ್ರು ರೀ. ಮತ್ತು ಈಗ ಏನಕ್ಕೆ ಗೊಂಜಾಳ ನಮ್ಗೆ ಚಲೋ ಬಂದತ್ತೆ ರೀ ಸರ್, ಇದು ಬ್ಯಾಸಿಗೆ ಗೊಂಜಾಳ ರೀ, ಚಲೋ ಬಂದತ್ತೆ ರೀ. ಮತ್ತು ಜೋಳಕ್ಕೂ ಹಾಕಿದ್ರು ಅದು ಚಲೋ ಬಂದತ್ತೆ ರೀ ಸರ್. ನೀವು ಹೇಳಿದ್ರಿ ಮಲ್ಲೋರ್ ಕೊಟ್ಟರು ಅಂತ ಹೇಳಿದ್ರಿ ನೀವು, ಅದಕ್ಕೆ ಹಿಂದಿನ ವರ್ಷದ ಜಿಂಕ್ ಜಿಪ್ಸಮ್ ಬಳಕೆ ಮಾಡ್ತಿದ್ರಿ ನೀವು? ಇಲ್ಲರಿ ಸರ್, ನಾವು ಅದನ್ನೇನು ಬಳಕೆ ಮಾಡ್ತಿದ್ದಿಲ್ಲ ರೀ. ಏರಿಯಾ ಗೊಬ್ಬರ ನಾವು ಇದನ್ನು ಓದಿಕೊಂಡು ಹಾಕ್ತಿದ್ವಿ ರೀ. ಆದರೆ ಈಗ ಆ ಸಲ ಅವ್ರು ಏನಂದ್ರೆ ಮಲ್ಲೋರು ಇದನ್ನು ಏರಿಯಾ ಗೊಬ್ಬರ ಹಾಕೋ ಬದಲು ಇದನ್ನು ಹಾಕ್ರಿ, ನಿಮಗೂ ದುಡ್ಡು ಉಳಿತಾಯ ಆಕತಿ, ಮತ್ತು ಮುಂದೆ ಚಲೋ ಆತಂದ್ರೆ ನನಗೆ ಹೇಳಪ್ಪ, ಮತ್ತು ನಾ ಗೊಬ್ಬರ ತರಿಸ್ಕೊಡ್ತೀನಿ ಅಂತ ಹೇಳಿದ್ರಿ ರೀ. ಅವ್ರು ಮಲ್ಲೋರು ಏನೇನು ಕೊಟ್ಟರು ನಿಮಗೆ? ಜಿಂಕ್ ಬರೀ ಕೊಟ್ಟರು, ಅದ್ರ ಜೊತೆಗೆ ಮತ್ತಿನ್ನೇನೇನು ಕೊಟ್ಟರು? ಜಿಂಕ ಮತ್ತು ಅದು 50 ಕಿಲೋ ಬ್ಯಾಗ್ ಅದು ಇರ್ತೈತಿರಲಿ, ಅದನ್ನು ಎಲ್ಲ ಥರ ಕೊಟ್ಟಾರ ರೀ. ಜಿಪ್ಸಮ್ಮ? ಹಾಂ, ಜಿಪ್ಸಮ್ ರೀ. ಹೌದ್ರಿ, ಈ ಯಾವ್ಯಾವ ಬೆಳೆಗೆ ಹಾಕಿದ್ರಿ ಅದನ್ನ? ಈಗ ಗೊಂಜಾಳಕ್ಕೆ ಹಾಕಿದ್ರಿ, ಜೋಳಕ್ಕೆ ಹಾಕಿದ್ರಿ ಸರ್. ಇದ ಬ್ಯಾಸಿಗೆ ಗೊಂಜಾಳ ನಾವು ಅದನ್ನ ಅವ್ರು ಕೊಟ್ಟಿದ್ದು ಹಾಕಿದ್ರು ರೀ. ಫಸ್ಟ್ನೇದು ಏನೈತಿರಲಿ, ನಾವು ಅವ್ರಿಗೆ ಕೇಳಿದಿಲ್ಲರಿ, ನಮ್ಗೆ ಅವ್ರು ಕೊಟ್ಟಿದ್ದಿಲ್ರಿ. ಈ ಸಲ ಅವ್ರು ಕರೆದ್ರಿ, ಕೊಟ್ಟಾರ್ರಿ. ಅದನ್ನು ಕೊಡೋಣ, ಅದನ್ನು ಹೋದ ಗೊಂಜಾಳಕ್ಕೆ ಹಾಕಿದ್ರಿ, ಏರಿಯಾ ಗೊಬ್ಬರ ಹಾಕಬೇಡಪ್ಪ ಅಂತ ಹೇಳೋಣ. ಅದನ್ನು ಬಿಟ್ಟು ನಾವು ಬೇರೆ ಹಾಕಿದ್ರು ಸರ್. ನಿಮಗೇನು ಇದು ಹಾಕೋದ್ರಿಂದ ಖರ್ಚು ಕಡಿಮೆ ಅನ್ನಿಸ್ತೋ, ಖರ್ಚು ಜಾಸ್ತಿ ಅನ್ನಿಸ್ತಾ ಇತ್ತು? ಖರ್ಚು ನಮಗೆ ಕಡಿಮೆ ಅನಿಸೈತ್ರಿ. ಇದು ಈ ಸದ್ದ ನೋಡ್ರಿ, 2 ಚಲ ತಂದು ಹೋಗಿತ್ತೀನಿ ರೀ, 600 ರೂಪಾಯಿ ಕೊಡ್ತೀನಿ ರೀ ನಾ ಅಲ್ಲಿ. ಈಗೇನು ಇವ್ರು ಕೊಟ್ಟರು, ಅದಕ್ಕೆ ದುಡ್ಡು ಹಾಕಿಲ್ಲ ರೀ ನಾನು. ಹಂಗೆ ಗೊಂಜಾ ತೊಗೊಂಡಿನಿ ರೀ. ಕಲರ್ ಮಾತ್ರ ಅಗದಿ ಒಂದೇ ಲೆವೆಲ್ ರೀ, ಒಂದೇ ಲೆವೆಲ್. ಎರಡು ಸೇಮ್ ರೀ, ಇದನ್ನ ಅದನ್ನು ಬಳಸೋದಕ್ಕಿತ್ತ ರೀ, ಎರಡು ಸೇಮ್ ಆಗತ್ತೆ ರೀ. ಎರಡು ಸೇಮ್ ಆಗ್ತೈತೆ. ಅಲ್ಲಿ ನಿಮಗೆ ಜಿಂಕ್ ಜಿಪ್ಸಮ್ ಹಾಕೋದ್ರಿಂದ ಉಪಯೋಗ ಆಗ್ತೈತೆ ಇಲ್ಲ? ಏ, ಉಪಯೋಗ ಆಗತ್ತೆ ರೀ ಸರ್, ಅಗದಿ ಬೆಸ್ಟ್ ಆಗತ್ತೆ. ನಮಸ್ಕಾರ, ನನ್ನ ಹೆಸರು ಉಮೇಶ್ ತುಂಡಪ್ಪ ಜಮಖಂಡಿ. ನಾನು ಬಬಲೇಶ್ವರ ಆರಸ್ಕೆಯಲ್ಲಿ ಕೆಲಸ ಮಾಡ್ತೀನಿ. ನಾನು ಭೂಚೇತನಾಡಿಯಲ್ಲಿ ನನ್ನ ಅನುಗಾರ ಅಂತೇಳಿ ನೇಮಕ ಮಾಡ್ಕೊಂಡಾರೆ. ನಾ ಅನುಗಾರ ಕೆಲಸ ಮಾಡೋದ ಮೊದಲು ಉದ್ದೇಶ ಏನಂತಂದರೆ, ನಮ್ಮ ಕಂಬಾಗಿ ಗ್ರಾಮದಲ್ಲಿ ಯಾವ್ಯಾವ ಮಣ್ಣಿನ ಪರೀಕ್ಷೆ ಮಾಡಿಕೊಂಡು ಅವನ್ನೆಲ್ಲ ಯಾವ್ಯಾವ ಪೋಷಕಾಂಶಗಳ ಕೊರತೆ ಇದಾವೆ ಅನ್ನೋದು ತಿಳ್ಕೊಂಡು ನಾವು ಅವರಿಗೆ ರೈತರಿಗೆ ಹೇಳ್ತೀವಿ. ಈಗ ನಮ್ಮಲ್ಲಿ ಕಂಬಾಗಿ ಯಾವ ಕಡಿಮೆ ಇದಾವತ್ತಂದ್ರೆ ಜಿಂಕ್, ಜಿಪ್ಸಮ್, ಬೊರ್ಯಾಕ್ಸ್ ಇವು ಭಾಳ ಕಡಿಮೆ ಇದಾವೆ. ಅವು ಕಡಿಮೆ ಇದಾವ, ಮೊದಲ ರೈತರು ಅವನ್ನೆಲ್ಲ ನಾವು ಮಾರಾಕ್ ಹೋಗಾಂಟ್ಲೆ ತೊಗೋತಿದ್ದಿಲ್ಲ. ಯಾಕಂತಂದ್ರೆ ಅವ್ರ ಬಗ್ಗೆ ಏನೂ ಗೊತ್ತಾಯಿದ್ದಿಲ್ಲ ಅವ್ರಿಗೆ. ಜಿಂಕ್ ಅಂದರೆ ಏನು, ಜಿಪ್ಸಮ್ ಅಂದರೆ ಏನು, ಬೊರ್ಯಾಕ್ಸ್ ಅಂದರೆ ಏನು ಗೊತ್ತಾಯಿದ್ದಿಲ್ಲ ಅವ್ರಿಗೆ. ನಾವು ಒಂದು 2-3 ಸಲ ಅವ್ರಿಗೆ ಹೇಳಿ ಅವ್ರಿಗೆ ಹಾಕ್ಸಿದ ಮೇಲತ್ತ ಈಗ ಎಲ್ಲ ರೈತರು ನಮ್ಮಂತೆಲೆ ಬಂದು ನಮ್ಮ ಗುಚ್ಚು ಗ್ರಾಮದೊಳಗೆ ಗೋಡೌನ್ದಾಗ ಎಲ್ಲ ತೊಗೊಂಡು ಹೋಗ್ತಾರೆ. ಮತ್ತು ನಮ್ಮ ಇಲ್ಲಿ ಆರಸ್ಕೆ ಒಳಗೆ ನಮ್ಮ ಮೇಡಮ್ ಅವರು ಎಲ್ಲರೂ ತೊಗೊಂಡು ಅದನ್ನು ಹೋಗ್ತಾರೆ. ಇನ್ನು ಹೆಚ್ಚಿನ ರೈತರು ಅದ್ರ ಬಗ್ಗೆ ಭಾಳ ಮಾಹಿತಿ ಐತೆ ಎಲ್ಲರಿಗೆ. ಈಗ ಯಾಕಂದ್ರೆ ನಾವು ಅನುಗಾರರಾಗಿ ಕೆಲಸ ಮಾಡೋದ್ರಿಂದ ಎಲ್ಲ ನಾವು ಅವ್ರಿಗೆ ಮಾಹಿತಿ ಕೊಟ್ಟಿವಿ. ಈಗ ಹೆಚ್ಚಿನ ರೈತರಾದ ಎಲ್ಲ ನೀವು ಭೂಚೇತನ ಒಳಗೆ ನಾವು FFS ಪಾಠಶಾಲೆ ಅಂತ ಮಾಡ್ತೀವಿ, ರೈತ ಕ್ಷೇತ್ರ ಪಾಠಶಾಲೆ. ಅದರೊಳಗೆ ಎಲ್ಲ 25 ಜನ ರೈತರ ಗುಂಪು ಮಾಡಿಕೊಂಡು ನಾವು ಅವರಿಗೆ ಅಲ್ಲಲ್ಲಿ ಏನೇನದು ಎಲ್ಲ ಮಾಹಿತಿ ಹೇಳಿ ಅದನ್ನು ನಾವೆಲ್ಲ ಕೊಡ್ತೀವಿ ಅವರಿಗೆ. ಈಗ ನಮ್ಮ ಆರಸ್ಕೆ ಒಳಗೆ ಎಲ್ಲ ಅದಾವೆ. ಈಗ ಮುಂಗಾರಿಗೆ ಸೀಸನ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ನಾವು ಜಿಂಕ್, ಜಿಪ್ಸಮ್, ಬೊರಾಕ್ಸ್ ಎಲ್ಲ ಸ್ಟಾಕ್ ಅದು ನಮ್ಮಲ್ಲಿ. ಅದನ್ನೆಲ್ಲ ನೀವು ರೈತರಾದವರೆಲ್ಲ ಬಂದು ಒಯ್ಯಬೇಕು. ಸರ್, ನಾನು ಇಲ್ಲೇ ಬೌಳೇಶ್ವರ ಗ್ರಾಮದವ, ಬೌಳೇಶ್ವರ ರೈತ ಸಂಪರ್ಕ ಕೇಂದ್ರದ ರೈತ ಅನುಗಾರನಾಗಿ ಕೆಲಸ ಮಾಡ್ಲಾತೀನಿ. ಅದ ಬೌಳೇಶ್ವರ ಗುಚ್ಚ ಗ್ರಾಮಕ್ಕೆ ನಾ ಗುಚ್ಚ ಗ್ರಾಮದಲ್ಲಿ ನಾನು ಅನುಗಾರನಾಗಿ ಕೆಲಸ ಮಾಡ್ಲಾತೀನಿ. ಈಗ ರೈತ ಅನುಗಾರನಾಗಿ ಅಂದ್ರೆ ಈಗ ಅಧಿಕಾರಿಗಳಿಗೆ ಹಾಗೂ ರೈತರಿಗೆ ಒಂದು ಕೊಂಡಿಯಾಗಿ ಮಧ್ಯ ಕೆಲಸ ಮಾಡುವಂಥ ಸಮೀಪವರ್ತಿಯಾಗಿ ಅಂದ್ರೆ ನಾವು ಇದೇ ಗ್ರಾಮದವ್ರು, ಇದೇ ರೈತರಿಗೆ ನಾವು ಹತ್ತಿರದವರಾಗಿರ್ತೀವಲ್ಲ, ರೈತರಿಗೆ ತಿಳಿಸ್ದಾಗ ಅನುಕೂಲ ಆಗುತ್ತೆ. ನನ್ನ ಈ ಊರಾಗ ಅನುಗಾರನಾಗಿ ಕೆಲಸಕ್ಕೆ ಹೋಗೋದ್ರಿಗೆ ಈಗ ಭೂಚೇತನ ಯೋಜನೆ ಒಳಗೆ ನಾ ಕೆಲವು ಲಘು ಪೋಷಕಾಂಶಗಳ ಕೊರತೆ ಇರೋದರಿಂದ ಇಕ್ರಿ ಸೈಡ್ದವರು ಇಲ್ಲಿ ಮಣ್ಣಿನ ಪರೀಕ್ಷೆ ಅಂತ ಮಾಡಿ ಅದರಾಗ ಕೆಲವೊಂದು ಲಘು ಪೋಷಕಾಂಶಗಳ ಕೊರತೆ ಅದಾವ ಅಂತ ಹೇಳ್ಯಾರು. ಅದಕ್ಕಾಗಿ ರೈತರು ನಾವು ಅದನ್ನು ತಿಳಿಸ್ಕಿಂದ ಅದನ್ನು ಇದು ಮಾಡ್ಲಾಕತ್ತೀವಿ. ಈಗ ನಮ್ಮ ಒಣ್ಣೇ ವರ್ಷ ಈ ಕೆಲವು ರೈತರಿಗೆ ಏನಿಲ್ಲ ಈ ಭೂಚೇತನ ಯೋಜನೆ ಸ್ಟಾರ್ಟ್ ಆದಾಗ ನಾವು ಕೆಲಸ ಮಾಡ್ಲಾಕೆ ಹೋದಾಗ ಅವಾಗ ರೈತರಿಂದ ನಾವು ಸರಿಯಾಗಿ ಪ್ರತಿಕ್ರಿಯೆ ಬರಲಿಲ್ಲ. ಆದ್ರೂ ಕೆಲವೊಂದು ರೈತರಿಗೆ ಒತ್ತಾಯ ಮಾಡಿಸಿದ ಕೆಲವೇನು ಮಾಡಿಸಿದೀವಿ, ಅವರು ರೈತರ ಸ್ವಲ್ಪ ಇಳುವರಿ ಒಳಗೆ ಇದು ಮಾಡಿದರು. ಆಮೇಲೆ ಅವ್ರಿಗೆ ಕೆಲವೊಬ್ರಿಗೆ ಏನು ನೋಡಿದ್ರು, ರಾಸಾಯನಿಕ ಗೊಬ್ಬರಗಳನ್ನ ಹಾಕ್ತಿದ್ರಲ್ಲ ಹಾಕ್ಲಿಕ್ಕೆ ಬೇಡಲಿಲ್ಲ, ಕಡಿಮೆ ಮಾಡಿಸಿದೀವಿ. ಕಡಿಮೆ ಮಾಡಿಸಿದ್ರೆ ಸಾವಯವ ಸ್ವಲ್ಪ ಇದು ಮಾಡ್ಲಾಕೆ ಹೆಚ್ಚಿಸಿಂದ ನಾವು ಬೀಜೋಪಚಾರ ಮಾಡ್ಲಾಕೆ ಹೇಳಿದ್ವಿ. ಬೀಜೋಪಚಾರ ಮಾಡಿದರು, ಮಾಡಿಸಿದ ಇದು ಆದಾಗ ಅದೇ ರೀತಿ ಮತ್ತು 2ನೇ ವರ್ಷ ಸ್ವಲ್ಪ ಜಾಸ್ತಿ ಆಯಿತು ಜನ.
ಮೂರನೇ ವರ್ಷ ಅಂತ ರೈತರ ಪ್ರತಿಕ್ರಿಯೆ ನಮಗಿಂತ ನಾವು ತಿಳಿದುಕೊಳ್ತೀವಿ ಹೆಚ್ಚಿಗೆ ಆಗಿಬಿಡ್ತಾರೆ. ಒಳ್ಳೆಯ ರೀತಿ ಇಳುವರಿ ಪಡೆದರು, ಖರ್ಚಿನಲ್ಲಿ ಕಡಿಮೆ ಆಯಿತು, ಈ ರೀತಿಯಾಗಿ ಸಿದ್ಧವಾಯಿತು, ಈ ಯಶಸ್ವಿಯಾಗಿ ಇದುವಾಗೈತಿ. ನೀವು ಕೂಡ ಇಂತಲ ಸಾವಯವ ಕೃಷಿ ಅಳವಡಿಸ್ರಿ, ಇದು ಮಾಡಿರಿ. ಮತ್ತು ಇದೇ ರೀತಿ ಕೆಲವೊಮ್ಮೆ ನಾವು ಹೇಳಿದ್ರ ಮೇಲೆ ಇದು ಆಗಿಲ್ಲಕ್ಕಿಲ್ಲ, ಕೆಲವೊಮ್ಮೆ ಇದೇ ಇಕ್ರಿ ಸೈಡ್ಸ್ ಅನಿಸ್ತೀವ್ರು ಇದ್ರಾಗ ಪರೀಕ್ಷೆಗೆ ಬಂದಿದ್ರು, ವೀಕ್ಷಣೆಗಾಗಿ ಬೆಳೆ ವೀಕ್ಷಣೆಗೆ ಬಂದಿದ್ರು. ಬಂದಾಗ ಕೆಲವು ರೈತರು ನಾವು ಕರ್ಕೊಂಡ್ಬರ್ಲಿಕ್ಕೂ ರೈತರೇ ಬಂದ ತಕ್ಷಣ ಅವ್ರಿಗೆ ಇಕ್ರಿ ಸೈಡ್ದವ್ರಿಗೆ ಏ ಇಲ್ಲರಿ ನಮ್ಮ ಹೊಲಕ್ಕೆ ಬರ್ರಿ, ನಮ್ಮ ಹೊಲಕ್ಕೆ ಬರ್ರಿ, ನಾವು ಏನಿಗೂ ಸರ್ಕಾರಿ ಗೊಬ್ಬರ ಏನೂ ಹಾಕಿಲ್ಲ, ನಾವು ಇವ್ರು ಹೇಳ್ದಂಗೆ ಈ ಅಣುಗಾರದಾರಲ್ಲ ಇವ್ರು ಹೇಳ್ದಂಗೆ ನಾವು ಕೆಲಸ ಮಾಡಿದು ಮಾಡಿದ್ದೀವಿ, ಎಲ್ಲ ಥರ ಬೀಜೋಪಚಾರ ಮಾಡಿದ್ವಿ, ಅದೇ ರೀತಿ ಸಾವಯವ ಗೊಬ್ಬರ ಹಾಕಿದ್ದೀವಿ, ಅದು ಹಾಕಿದಾಗ ಈ ರೀತಿ ಇಳುವರಿ ಬಂದೈತಿ, ನಮ್ಮ ಖರ್ಚು ಕಡಿಮೆ ಆಗೈತಿ ಅಂತ ತಕ್ಷಣ ಹೇಳಿದ್ರು. ಅದೇ ರೀತಿ ನೀವು ಏನೈತಿಲ್ಲ ಸಾವಯವ ಅಳವಡಿಸ್ರಿ, ಇಕ್ರಿ ಸೈಡ್ ಸಂಸ್ಥೆಯವರು ನಮಗೇನು ಆರ್ ಎಸ್ ಕೆ ಒಳಗೆ ಏನು ಇದು ಆಯ್ಕೆ ಬಾಯಿಗೆ ಆಯ್ಕೆ ಏನು ಕೆಲಸ ಮಾಡ್ಲಿಕ್ಕೆ ಇದು ಮಾಡ್ತಾರಲ್ಲ ಭೂಚೇತನ ಯೋಜನೆ ಒಳಗೆ ಅದನ್ನು ಉಪಯೋಗ ಮಾಡ್ಕೊಂಡು ತಕ್ಷಣ ನೀವು ಒಂದು ಸ್ವಲ್ಪ ಇದು ಮಾಡ್ಕೊರುತ್ತೆ. ಹ್ಞೂ, ಮತ್ತು ಅದೇ ರೀತಿ ಭೂಚೇತನ ಯೋಜನೆ ಲಘು ಪೋಷಕಾಂಶಗಳ ನಿಮ್ಗೆ ಹೇಳಿದೆ ಏನಕ್ಕ ಅಂದ್ರೆ ಲಘು ಪೋಷಕಾಂಶಗಳ ಜಿಂಕ್, ಬೋರಾನು, ಜಿಪ್ಸಮ್ಮು ಇವು ಮುಖ್ಯವಾಗಿ ನಮ್ಮ ಭೂಮಿಗೆ ಕಡಿಮೆ ಇರೋದ್ರಿಂದ ಅದ್ರ ನೀವು ಭೂಮಿಗೆ ಉಪಯೋಗ ಮಾಡ್ಕೊಂಡು ತಕ್ಷಣ ಹೆಚ್ಚಿನ ಇಳುವರಿ ಪಡ್ಕೋಬೇಕಂತ ತಕ್ಷಣ ಹೇಳಿ. ನಮಸ್ಕಾರ ರೀ ಕಕ್ಕರ, ನಾವು ಕಾಕಣಿಕೆ ಗ್ರಾಮದವರು, ಅನಿಲ್ ಚಂದ್ರಕಾಂತ್ ಕೋರಿ ಅಂತ ಹೇಳ್ಬಿಟ್ಟು ಸರ. ನಾವು ಕಾಕಣಿಕೆ ಗ್ರಾಮದಲ್ಲಿ ಅನುಗಾರರಾಗಿ ಕೆಲಸ ಮಾಡ್ತಾಯಿದ್ದೀವಿ. ಆದ್ದರಿಂದ ಈ ರೈತರಿಗೆ ನಾವು ಈ ಭೂಚೇತನ ಯೋಜನೆ ಅಡಿಯಲ್ಲಿ ಜಿಂಕು, ಜಿಪ್ಸಮು, ಬೋರಾನು ಇವೆಲ್ಲ ರೈತರು ಮೊದಲೇ ಒಂದೇ ವರ್ಷದಲ್ಲಿ ರೈತರು ಇವ್ಯಾವ ಲಘು ಪೋಷಕಾಂಶದ ಬಗ್ಗೆ ಮಾಹಿತಿಗಳು ಲಭ್ಯವಾಗಿರ್ತವೆ ಅವ್ರಿಗೆ. ನಾವು ಈ ಯೋಜನೆ ಈ ಭೂಚೇತನ ಯೋಜನೆ ಅಡಿಯಲ್ಲಿ ಕೆಲಸ ಮಾಡಿರ್ತಕ್ಕ ನಮ್ಮ ಎಲ್ಲ ಈ ಅಧಿಕಾರಿಗಳ ಇದರ ಮೇರೆಗೆ ನಾವು ರೈತರಿಗೆ ಒಂದು ಒತ್ತಾಯದ ಮೇರೆಗೆ ಪ್ರಶ್ನೆಗೆ ಒಂದೇ ವರ್ಷಕ್ಕೆ ಅವ್ರಿಗೆ ಹಾಕಿದೆವು ಜಿಂಕ ಸಂಪೂರ್ಣಗಳಲ್ಲಿ ಒತ್ತಾಯ ಪೂರ್ವಕ ಹಾಕಿದೆವು. ಆದ ನಂತರ ಎರಡನೇ ವರ್ಷದಲ್ಲಿ ಅವರೇ ತಾವಾಗಿ ಅದನ್ನು ಕೇಳಿಕೊಂಡು ಪಡೆದುಕೊಂಡು ಹೋಗಿದ್ದರು. ಆದರೆ ಈ ಸದ್ಯಗತರು ನಾವು ಹೇಳಿ ಅದನ್ನು ನೋಡಬೇಕಾದ್ರೆ ರೈತರು ಈಗ ಅದನ್ನು ನಮಗೆ ಕೇಳಿ ತೆಗೆದುಕೊಂಡು ಹೋಗುವಂಥ ಸಂದರ್ಭ ಕೂಡ ಬಂದಿದೆ. ಯಾಕಂದರೆ ಮೊದಲೇ ಈಗ ರಾಸಾಯನಿಕ ಗೊಬ್ಬರಗಳನ್ನು ಅವರು ಹಾಕ್ತಾಯಿದ್ರು, ಅದಕ್ಕಾಗಿ ರಾಸಾಯನಿಕ ಗೊಬ್ಬರದಿಂದ ಭೂಮಿ ಹಾಳಾಗ್ತಾಯಿದೆ ಅಂತ ನಾವು ಅವ್ರಿಗೆ ಮನವರಿಕೆಯನ್ನು ಮಾಡಿಕೊಟ್ಟೆವು. ಅದರಿಂದ ಈ ಜಿಂಕ ಜಿಪ್ಸಮ್ ಬೋರಾನ್ದಲ್ಲಿರ್ತಕ್ಕಂಥ ಲಘು ಪೋಷಕಾಂಶಗಳು ಭೂಮಿಯಲ್ಲಿ ಒಂದು ಉನ್ನತ ಉತ್ತಮವಾದ ಶಕ್ತಿಯನ್ನು ಕೊಡ್ತದೆ ಅಂತ ನಾವು ಅವ್ರಿಗೆ ರೈತರಿಗೆ ಹೇಳಿದ ತಕ್ಷಣ ಈಗ ಅವರಿಗೆಲ್ಲ ಒಳ್ಳೆಯ ನಾವು ಹೇಳೋಕ್ಕಿಂತ ಅವ್ರಿಗೆ ಜಲ್ದಿ ಬಂದಕ್ಕಿಂತ ನಮ್ಮ ಹತ್ರ ಈಗ ಜಿಂಕ ಜಿಪ್ಸಮ್ ಮತ್ತು ಬೋರಾನ್ಗಳನ್ನು ತೆಗೆದುಕೊಂಡು ಹೋಗ್ತಾರೆ. ಮತ್ತು ನಮ್ಮ ಕಾಕಣಿ ಗ್ರಾಮದಲ್ಲಿ ಎಲ್ಲರಿಗೂ ರೈತರಿಗೆ ಕ್ಷೇತ್ರ ಪಾಠ ಶಾಲೆಗಳನ್ನ ಮುಖಾಂತರ ಅವರಿಗೆ ಎಲ್ಲ ನಾವು ಒಳ್ಳೆಯ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದೇವೆ. ಹೀಗಾಗಿ ನಾವು ಈ ಒಂದು ಭೂಚೇತನ ಯೋಜನೆಯಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡಿಕೊಂಡು ಹೋಗ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀನಿ. ಕನ ಬಂತು. ನನ್ನ ಹೆಸರು ರಾಜೇಂದ್ರ ಪಾಟೀಲ್ ಅಂತ, ಸಹಾಯಕ ಕೃಷಿ ಅಧಿಕಾರಿ ಬಬಲೇಶ್ವರ, ರೈತ ಸಂಪರ್ಕ ಕೇಂದ್ರದಲ್ಲಿ ಕೆಲಸ ಮಾಡ್ತೇನೆ. ಈಗ ನಮ್ಮ ಕೃಷಿ ಇಲಾಖೆಯಲ್ಲಿ ಭೂಚೇತನ ಯೋಜನೆಯಡಿಯಲ್ಲಿ ನಾವು ಲಘು ಪೋಷಕಾಂಶಗಳನ್ನು ವಿತರಿಸೋದು. ಲಘು ಪೋಷಕಾಂಶಗಳಂದ್ರೆ ಮೇನ್ ಜಿಪ್ಸಮ್ಮು, ಜಿಂಕು ಮತ್ತು ಬುರಾನು. ಇದು ಯಾಕೆ ಈ ಭೂಚೇತನ ಯೋಜನೆ ಯಾಕೆ ಸ್ಟಾರ್ಟ್ ಆಯ್ತು ಅಂದರೆ, ಈಗ ಕೃಷಿ ಅಟ್ ಸಂಸ್ಥೆ ಮತ್ತು ಕೃಷಿ ವಿಶ್ವವಿದ್ಯಾಲಯ ನಮ್ಮ ಮೊದಲು ಪರೀಕ್ಷೆ ಮಾಡಿದಾಗ ಲಘು ಪೋಷಕಾಂಶಗಳ ಕೊರತೆ ಕಂಡು ಬಂತು. ಈ ಲಘು ಪೋಷಕಾಂಶ ಕೊರತೆ ಯಾಕೆ ಬಂತು ಅಂತಂದರೆ, ಈಗ ರೈತರು 20-25 ವರ್ಷದಿಂದ ಪ್ರಧಾನ ಪೋಷಕಾಂಶಗಳನ್ನು ಜಾಸ್ತಿ ಯೂಸ್ ಮಾಡೋದ್ರಿಂದ ಮತ್ತು ತಿಪ್ಪೆ ಗೊಬ್ಬರ ಹಾಕಲಾರ್ಸೋದ್ರಿಂದ ಮತ್ತು ಕಂಟಿನ್ಯೂಸ್ ಒಂದೇ ಬೆಳೆ ಬೆಳೆಯೋದರಿಂದ ಈ ಲಘು ಪೋಷಕಾಂಶ ಕೊರತೆ ಬಂತು. ಅದಕ್ಕೆ ಇದನ್ನು ಹೆಂಗೆ ನಿಗಿಸ್ಬೇಕು ನಾವು, ಇಳುವರಿ ಈಗ 20% ಇಳುವರಿ ಜಾಸ್ತಿ ಮಾಡಬೇಕು ನಾವು, ಇದನ್ನು ಹೆಂಗೆ ಮಾಡಬೇಕಂದಾಗ ಆವಾಗ ನಮಗೆ ಈ ಕೃಷಿ ಸಂಸ್ಥೆ ಮತ್ತು ಕೃಷಿ ವಿಶ್ವವಿದ್ಯಾಲಯ ಮತ್ತು ಕೃಷಿ ಇಲಾಖೆಯವರು ಈ ಭೂಚೇತನ ಯೋಜನೆಯಡಿಯಲ್ಲಿ ಜಿಂಕು, ಬೋರಾನು, ಜಿಪ್ಸಮ್ಮು ಮತ್ತು ಸಿಟಿ ಕಾಂಪೋಸ್ಟು ಮತ್ತು ವರ್ಮಿ ಕಾಂಪೋಸ್ಟನ್ನು 50% ಸಬ್ಸಿಡಿ ದರದಲ್ಲಿ ವಿತರಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ದೇವೆ. ಈಗ ಭೂಚೇತನ ಯೋಜನೆಯಡಿಯಲ್ಲಿ ಈಗ ಜಿಪ್ಸಮ್ಮು ಮತ್ತು ಜಿಂಕು ಮತ್ತು ಬೋರಾನನ್ನು 50% ಸಹಾಯಧನ ರೈತರಿಗೆ ವಿತರಿಸಲ್ಲ. ಈ ಜಿಪ್ಸಮ್ಮಲ್ಲಿ ಮೇನ್ ಅಂದರೆ ಜಿಪ್ಸಮ್ಮಲ್ಲಿ ಕ್ಯಾಲ್ಸಿಯಮ್ಮು ಮತ್ತು ಸಲ್ಫರ್ ಇರ್ತದೆ. ಈ ಸಲ್ಫರ್ ಇರೋದ್ರಿಂದ ಮತ್ತು ಈ ಎಣ್ಣೆಕಾಳು ಬೆಳೆಗೆ ಮತ್ತು ದ್ವಿದಳಗಳಿಗೆ ಮುಖ್ಯ ಪೋಷಕಾಂಶ ಇದೆ. ಈ ಸಲ್ಫರ್ ಕೊರತೆ ಸಲ್ಫರ್ ಜಿಪ್ಸಮ್ಮಲ್ಲಿ 12-18% ಸಲ್ಫರ್ ಇರ್ತದೆ, 22% ಕ್ಯಾಲ್ಸಿಯಂ ಇರ್ತದೆ. ಇದು ಹಾಕೋದ್ರೆ ಇದನ್ನು ಯಾವಾಗಲೂ ಇದನ್ನು 200 KG ಒಂದು ಹೆಕ್ಟ್ರಿ ಹಾಕಬೇಕು. ಬಿತ್ತದ ಇನ್ನೊಂದು 10-15 ದಿನಗಳ ಮುಂಚೆ ಹಾಕಬೇಕು, ಇವಾಗ ಇವನ್ನು ಬಿತ್ತದ ಟೈಮ್ದಲ್ಲಿ ಹಾಕ್ಬೋದು. ಬಿತ್ತಿದಾದ್ಮೇಲೂ ನಾವು ಹಾಕಿಸಿಂದ ಎಡೆ ಹೊಡಿಬೋದು. ಇದನ್ನು ಹಾಕೋದ್ರಿಂದ ಈ ಸಲ್ಫರ್ ಕೊರತೆಯನ್ನು ನಿಗಿಸ್ಬೋದು. ಸಲ್ಫರ್ ಕೊರತೆ ಏನಿರ್ತಲ್ಲ, ಸೇಮ್ ನಮ್ಮದು ಸಾರಜನಕ ಕೊರತೆ ಇರ್ತಲ್ಲ, ಕಂಡು ಬಂದ ಹಂಗೆ ಸೇಮ್ ಕಂಡುಬರ್ತದೆ. ಈ ಸಲ್ಫರ್ ಕೊರತೆ ಇದರಿಂದ ಎಲೆಗಳು ಹಳದಿಯಾಗಿ ಮತ್ತು ಚಿಕ್ಕದಾಗಿ ಮತ್ತು ಭಾಳ ಕೊರತೆ ಬಂತಂದ್ರೆ ಹಿಂಗೆ ಮುಟ್ಟರಾಗ್ಬಿಡ್ತವೆ. ಇದು ಸಲ್ಫರ್ ಕೊರತೆ ಮೇನ್ ಹೊಸ ಎಲೆಗಳು ಕಂಡುಬರ್ತದೆ, ಚಿಗುರೆಲಿ ತುದಿಯಲ್ಲಿ ಕಂಡುಬರ್ತಾರೆ, ಆ ಎಲೆಯಲ್ಲಿ ಕಂಡುಬರ್ತದೆ.
ಆ ಎಲೆಗಳು ಸಣ್ಣದಾಗಿ ಚಿಕ್ಕದಾಗಿ ಮತ್ತು ಹಿಂಗೆ ಮುಟ್ರಾಯಿ ಕಂಡುಬರ್ತದೆ, ಭಾಳ ಸಿವಿಯರ್ ಆಯ್ತಂದ್ರೆ. ಇದನ್ನು ಹಾಕೋದ್ರಿಂದ ನಿಮಗೆ ಬೇರುಗಳು ಚೆನ್ನಾಗಿ ಬೆಳೀತದೆ, ಮತ್ತು ಇವನ್ನ ನಮ್ಮ ಭೂಮಿ ಸೌಳು ಇದ್ರೆ ಜೋಳು ಕಡಿಮೆ ಆಗ್ತದೆ, ಮತ್ತು ಈಗ ಎಣ್ಣೆ ಕಾಳು ಇತ್ತಂದರೆ ಎಣ್ಣೆ ಅಂಶ ಜಾಸ್ತಿ ಆಗ್ತದೆ, ಮತ್ತು ದ್ವಿದಳ ಧಾನ್ಯದಲ್ಲಿ ಇತ್ತಂದರೆ ಪ್ರೋಟೀನ್ ಜಾಸ್ತಿ ಆಗ್ತದೆ. ಇದು ಹಾಕೋದ್ರಿಂದ ಇವನ್ನ ಫಾಸ್ಫರಸ್ ಯೂಸ್ ಎಫಿಷಿಯನ್ಸಿ ಅಂದರೆ ರಂಜಕದ ಕೊರತೆ ಅದನ್ನು ನೀಗಿಸ್ಬೋದು. ಇದು ಒಂದು ಜಿಪ್ಸಮ್ ಆಯಿತು. ಇನ್ನು ಜಿಂಕ್ ಸಲ್ಫೇಟ್, ನಾವೊಂದು ಜಿಂಕ್ ಸಲ್ಫೇಟ್ ಹಾಕಿ ಜಿಂಕಲ್ಲಿ ಬೇರೆ ಬೇರೆದಲ್ಲಿ ಬೇರೆ ಬೇರೆ ಮಾರ್ಕೆಟಲ್ಲಿ ಸಿಗ್ತದೆ, ನಾವು ಏನು ಮಾಡ್ತೇವೆ ಓನ್ಲಿ ಜಿಂಕ್ ಸಲ್ಫೇಟ್ ಕೊಡ್ತೇವೆ. ಇದರಲ್ಲಿ 21% ಜಿಂಕ್ ಸಲ್ಫೇಟ್ ಇರ್ತದೆ. ಈ ಒಂದು ರೈತ ತಿಳ್ಕೊಬೇಕಂದ್ರೆ ಜಿಂಕ್ ಸಲ್ಫೇಟ್ ಯಾವಾಗಲೂ ಬಿತ್ತುವಿನ 15 ದಿವಸ ಮುಂಚೆನೇ ಹಾಕಬೇಕು. ಬಿತ್ತು ಟೈಮ್ದಾಗ ಹಾಕ್ಬೋದು, ಆದರೆ ಗೊಬ್ಬರ ಜೋಡಿ ಮಿಕ್ಸ್ ಮಾಡ್ಬೋದು. ಈ DAP ಮತ್ತು ಸಿಂಗಲ್ ಸೂಪರ್ ಫಾಸ್ಫೇಟ್ ಜೋಡಿ ಅದನ್ನು ಮಿಕ್ಸ್ ಮಾಡ್ಬಾರ್ದು. ಅದು ಮಿಕ್ಸ್ ಮಾಡಿದ್ರೆ ಅದು ಜಿಂಕ್ ಫಾಸ್ಫೇಟ್ ಆಗಿ ಫಿಕ್ಸ್ ಜಾಸ್ತಿ ಇರ್ತದೆ. ಯಾವಾಗಲೂ ಬಿತ್ತು ದಿನ 15-20 ದಿವಸ ಇರಲಿಕ್ಕಾಗಿ ಮುಂಚೆನೇ ಅಪ್ಲೈ ಮಾಡೋದು ಜಿಂಕ್ ಸಲ್ಫೇಟ್. ಈ ಜಿಂಕ್ ಸಲ್ಫೇಟ್ ಕೊರತೆ, ಈ ಜಿಂಕ್ ಸಲ್ಫೇಟ್ ಕೊರತೆ ಇತ್ತಂದ್ರೆ ಹೆಂಗಿರ್ತದೆ ಅಂತಂದರೆ ಎಲೆಗಳು ಅದರಲ್ಲಿ ಪತ್ತು ಹರಿತು ಕಡಿಮೆ ಆಗ್ಬಿಡ್ತದೆ. ಪತ್ತು ಹರಿತು ಕಡಿಮೆ ಆಯ್ತಂದ್ರೆ ಈಗ ಬರ್ಬರ್ತ ಏನಾಗ್ತದೆ, ಸಣ್ಣ ಸಣ್ಣ ಕೆಂಪು ಚುಕ್ಕೆಯಾಗಿ ಐರನ್ ಕ್ಲೋರೋಸಿಸ್ ಅಂತೇಳಿ ಒಂದು ರೋಗ ಬಂದಂಗೆ ಕಾಣ್ತದೆ. ಅವಾಗ ಏನು ಮಾಡ್ತಾರೆ ರೈತರು, ಎಂಬಾಟಿ ಬಾಯಿ ಬಾವಿಷ್ಣ ಅದನ್ನು ಹಿಡಿಸ್ತಾರೆ. ಅದು ಮೇನ್ ಲಕ್ಷಣ ಅಂದರೆ ಜಿಂಕೆ ಕೊರತೆ. ಜಿಂಕೆ ಕೊರತೆ ಅಂದರೆ ಎಲೆಗಳು ಕೆಂಪಾಗಿ ಹಳದಿಯಾಗಿ ಆಮೇಲೆ ಜಾಸ್ತಿ ಸಿವೆ. ಅದು ಹೆಂಗಂದ್ರೆ ಅದು ಜಾಸ್ತಿ ಕಂಡುಬರ್ತದೆ, ಈಗ ಎಲೆ ಬೆಳೀತಿರ್ತಲ್ಲ ಆ ಬೆಳೆಯಲ್ಲಿ ಕಂಡುಬರ್ತದೆ. ಚಿಗುರೆಲೆ ಇಲ್ಲ, ಚಿಗುರೆಲೆಯಾಗಿ ಮತ್ತೆ ಬೆಳೆದಿರ್ತಾವಲ್ಲ ಆ ಎಲೆಯಲ್ಲಿ ಕಂಡುಬರ್ತದೆ. ಈಗ ಜಿಂಕ್ ಸಲ್ಫೇಟ್ ಅಂತ ಹೇಳಿದ್ನಲ್ಲ, ಈ ಜಿಂಕ್ ಸಲ್ಫೇಟ್ ಅಂದರೆ ಇದೆ. ಇದು 5 KG ಪ್ಯಾಕಿಂಗಲ್ಲಿ ಬರ್ತದೆ, ಇದರಲ್ಲಿ 21% ಜಿಂಕ್ ಸಲ್ಫೇಟ್ ಇರ್ತದೆ. ಇದನ್ನು ಒಂದು ಹೆಕ್ಟ್ರಿಗೆ 5 ಪ್ಯಾಕೆಟ್ ಹಾಕಬೇಕು. 5 KGದು ಅಂದರೆ ಬಿತ್ತಕ್ಕಿಂತ ಮೊದಲೇ ಒಂದು ಜಿಂಕ್ ಮೊದಲು ಹಾಕಬೇಕು. ಇವನ್ನು ಜಿಂಕ್ ಕೊರದೆ ಅಂತಂದ್ರೆ ನಿಮಗೆ ಎಲೆ ಅಂತ ಹೇಳಿದೆ, ಇವನ್ನು ಹೂವನ್ನು ಕಡಿಮೆ ಆಗ್ತಿರ್ತದೆ. ಹೂವು ಜಿಂಕ್ ಬಾಕರ್ದು ಹೂವು ಕಡಿಮೆ ಆಗ್ತದೆ, ನಾಳೆ ಜೊಳ್ಳಾಗೋ ಚಾನ್ಸಸ್ ಜಾಸ್ತಿ ಇರ್ತದೆ. ಇವನ್ನ ಬೇರೆ ನಾವು ಏನು ಲಘು ಮೇನ ಪೋಷಕಾಂಶಗಳನ್ನು ಹಾಕಿರ್ತಲ್ಲ ಪ್ರಧಾನ ಪೋಷಕಾಂಶಗಳನ್ನು ಕೊರತೆ ಕಂಡುಬರ್ತದೆ. ಇದ್ರ ಕೊರತೆ ಇತ್ತಂದ್ರೆ ಅದರದ್ದು ಕೊರತೆ ಕಂಡುಬರ್ತದೆ. ಈಗ ಇನ್ನೊಂದು ನಾವು ಬೋರಾಣ ಬಗ್ಗೆ ಹೇಳಿದೆ. ಈ ಬೋರಾಣ ಇದೆ, ಇದು 2 KG ಪ್ಯಾಕಿಂಗಲ್ಲಿ ನಮ್ಮ ರೈತ ಸಂಪರ್ಕದಲ್ಲಿ ವಿತರಿಸ್ತೀವಿ. ಇದು 5 KG ಒಂದು ಹೆಕ್ಟರ್ ಆಗಬೇಕು. ಇದು ಅಂದರೆ 2.5 ಪ್ಯಾಕೆಟ್ ಅಂತ ಹೋಗ್ತದೆ. ಇದರ ಈ ಬೋರಾಣದ ಮೇನ್ ಕೊರತೆ ಕಂಡು ಬಂತಂದ್ರೆ ನಿಮಗೆ ಹೂವನ್ನು ಕಾಯಿಯಾಗಿ ಕನ್ವರ್ಟ್ ಆಗಲ್ಲ. ಹೂವು ಹಿಡಿತದೆ, ಹೂವಾಗಿ ಕಾಯಾಗಲ್ಲ, ಕಾಯಿ ಸರಿಯಾಗಲ್ಲ. ಇಲ್ಲಿಕ್ಕೆ ಕಾಯಿ ಸಣ್ಣದಾಗೋದು, ಚಿಕ್ಕದಾಗೋದು, ಮತ್ತು ಜೊಳ್ಳಾಗೋ ಚಾನ್ಸಸ್ ಇರ್ತದೆ. ಈ ಬೋರಾನ್ ಕೊರತೆ ಇತ್ತಂದ್ರೆ ಇವನ್ನ ಈ ತುಂದು ಸಣ್ಣ ಬೇರು ಇರ್ತವೆ, ಈ ತಾಯಿ ಬೇರು ಮತ್ತು ಮಕ್ಕಳ ಬೇರು ಇರ್ತವೆ. ಆ ಮಕ್ಕಳ ಬೇರುಗಳದ ಕಡಿಮೆ ಶಕ್ತಿ ಇರ್ತದೆ. ಮಕ್ಕಳ ಬೇರೆ ಕಡಿಮೆ ಇತ್ತಂದ್ರೆ ಬೇರೆ ನ್ಯೂಟ್ರಿಯೆಂಟ್ಸ್ ಇದು ಬೇರೆ ಪೋಷಕಾಂಶಗಳು ಗಿಡಕ್ಕೆ ಬರೋದಿಲ್ಲ. ಈ ಬೋರಾನ್ ಕೊರತೆ ಇತ್ತಂದ್ರೆ ಹೆಂಗೆ ಲಕ್ಷಣಗಳು ಹೆಂಗೆ ಕಂಡು ಬರ್ತವೆ ಅಂದ್ರೆ ಬೆಳೆಯಲ್ಲಿ ಇದನ್ನು ಈ ಹೆಂಗೆ ಸಲ್ಪರ್ ಚಿಗುರೆಲೆ ಇರ್ತಲ್ಲ, ಇದನ್ನು ಚಿಗುರೆಲೆಯಲ್ಲೇ ಕಂಡು ಬರ್ತದೆ. ಇದ್ರ ಲಕ್ಷಣ ಬೇರೆ ಇರ್ತದೆ. ಚಿಗುರೆಲೆ ಸಲ್ಪರಲ್ಲಿ ಇರ್ತದೆ, ಮುದ್ರ ಆಗ್ತದೆ. ಇದ್ರ ಕೊರತೆ ಇತ್ತಂದ್ರೆ ಚಿಗುರೆಲೆ ಒಣಗ್ತವೆ. ಮೊದಲೇ ಸೈಡೆಲ್ಲ ಒಣಗಿ ಆಮೇಲೆ ಫುಲ್ಲು ಚಿಗುರೆಲ್ಲ ಒಣಗ್ತದೆ. ಇಲ್ಲಿಕಂತ ತುದಿ ಏನಿರ್ತದಲ್ಲ, ಬೆಳೆ ತುದಿ ಸಣ್ಣ ಟಿಪ್ ಏನಿರ್ತದಲ್ಲ, ಒಣಗಿದ ಲಕ್ಷಣ ಕಂಡು ಬರ್ತದೆ. ಇದು ಬೋರಾನ್ ಮೇನ್ ಕೊರತೆ. ಇವನ್ನ ನೀವು ಬೇರೆ ಕಿತ್ತು ನೋಡಿದರೆ ಬೇರಿನ ತುದಿ ಲಾಸ್ಟ್ ತುದಿ ಏನಿರ್ತದೆ ಅದು ಒಣಗಿರ್ತದೆ. ಬೋರಾನ ಕೊರತೆ ಅಂದರೆ ಇದು ಮೇನ್ ಲಕ್ಷಣ. ಇದು ಬೋರಾನ ಹಾಕೋದ್ರಿಂದ ಈ ಕಬ್ಬಿನಲ್ಲಿ ಒಂದೊಂದು ಬೆಳೆಯಲ್ಲಿ ಒಂದೊಂದು ಥರ ಕೆಲಸ ಮಾಡ್ತದೆ. ಹೂ ಬಿಡೋದ್ರೆ ಹೂವನ್ನು ಜಾಸ್ತಿ ಮಾಡಿ ಹೂವನ್ನು ಕಾಯಿ ಕನ್ವರ್ಟ್ ಮಾಡ್ಬೋದು. ಅಂದರೆ ಈ ಪೋಲನ್ಸ್ ಅಂತ ಅಂತಾರೆ, ಏನಂದ್ರೆ ಪರಾಗ ಇರುತ್ತಲ್ಲ, ಪರಾಗ ಸಂಖ್ಯೆ ಜಾಸ್ತಿ ಮಾಡಿ ಮತ್ತು ಕಾಯಿ ಕಟ್ಟು ಜಾಸ್ತಿ ಮಾಡಿ ಇಳುವರಿ ಜಾಸ್ತಿ ಬರಲಿಕ್ಕೆ ಇದು ಬೋರಾನ್ ಹೆಲ್ಪ್ ಮಾಡ್ತದೆ. ಈ ಕಬ್ಬಿನಲ್ಲಿ ಸಕ್ಕರೆ ಅಂಶ ಜಾಸ್ತಿ ಮಾಡ್ತದೆ. ಈ ಇವನ್ನ ರೈತರೇ ನಾವು ಮನೆಯಲ್ಲಿ ಟೆಸ್ಟ್ ಮಾಡ್ಬೋದು. ಇದನ್ನು ಹೆಂಗಂದ್ರೆ ಒಂದು ಹೂವು ರೋಸರೇ ಯಾವುದರೆ ಹೂವು ಇವನ್ನು ಬೇವಿನ ಕಟ್ಟಿ ನೀವು 1-2 ಗ್ರಾಮ್ 1 ಲೀಟರ್ ನೀರಿಗೆ ಹಾಕಿ ಬಾಟಲ್ದಾಗ ಹಾಕಿ ನೀವು ಒಂದು 15 ದಿವಸ ಇಟ್ಟರೂ ಅದು ಒಣಗೋದಿಲ್ಲ. ಈ ಕೆಲಸ ನೀವು ಮನೆಯೊಳಗೆ ಟೆಸ್ಟ್ ಮಾಡಿ, ರೈತ ಮನೆಗೆ ಮಾಡ್ಬೋದು. ಅಂದ್ರೆ ಇದ್ರದ್ದು ಏನು ವಿಶೇಷ ಅಂದರೆ ಈ ಪೋಲನ್ಸ್ ಒಣಗ್ತಿರ್ತವೆ, ಬಿಸಿಲು ಜಾಸ್ತಿ ಆದರೆ ಯಾವಾಗಾದರೂ ಒಣಗ್ತಿರ್ತಲ್ಲ ಅದು ಸಾಯ್ದಿರ್ತದೆ. ಆ ಸಾಯ್ದನ್ನು ತಡೆಗಟ್ತದೆ, ಅಂದರೆ ಹೂವನ್ನು ಸಾಯೋದನ್ನು ತಡೆಗಟ್ತದೆ. ಅದನ್ನು ಜಾಸ್ತಿ ಕಾಯಿ ಕನ್ವರ್ಟ್ ಮಾಡೋಕ್ಕೆ ಈ ಪೋರನ್ನು ಕೆಲಸ ಮಾಡ್ತದೆ. ಇದನ್ನು ಎಕರೆಗೆ 5 KG 1 ಹೆಕ್ಟರ್, ಇದು ಹೆಕ್ಟರ್ಗೆ 5 KG 1 ಹೆಕ್ಟರ್.